ನಮಸ್ಕಾರ ವೀಕ್ಷಕರೇ, ಸಮಾಜ ಸೇವಕರು, ಬಡವರ ಬಂಧು, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ JDS ಮುಖಂಡರು ಹಾಗೂ ರಾಜ್ಯ JDS ಉಪಾಧ್ಯಕ್ಷರಾದ ಸಿ ರಾಜಣ್ಣನ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ಅಣ್ಣನ ಸಮಾನಾದಂತ ಸಿ ರಾಜಣ್ಣ ಅವರು ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ. ಅವರು ಇವತ್ತು ಹುಟ್ಟಿದಬ್ಬವನ್ನು ಸರಳವಾಗಿ ಆಚರಿಸ್ಕೊಂತಾರೆ. ಯಾಕೆಂದ್ರೆ ನಮ್ಮ ರಾಷ್ಟ್ರ ಅಧ್ಯಕ್ಷರಾದಂಥ ದೇವೇಗೌಡರು ಅವರು ಸರಳವಾಗಿ ಆಚರಿಸ್ಕೊಂಡ್ರು, ಅದೇ ಥರ ನಾನು ಇವತ್ತು ಸರಳವಾಗಿ ಆಚರಿಸ್ಕೊತೀನಿ. ನಮ್ಗೆ ಯಾಕೆಂದ್ರೆ ಇವತ್ತು ನಾನು ಹುಟ್ಟಿದ ದಿವಸ ಒಂದು ಒಳ್ಳೆ ಕಾರ್ಯ ಯಾವ್ದಾರು ಮಾಡಬೇಕು ಅಂತ ಅವರು ಇವತ್ತು ಒಂದು ಆಶ್ರಮಕ್ಕೆ ಹೋಗಿ ಅಲ್ಲಿ ಮಕ್ಕಳಿಗೆಲ್ಲ ಹಣ್ಣು ಹಂಪಲನ ಕೊಡೋಣ ಅಂತ ಹೇಳಿದ್ದಾರೆ. ನಾವೆಲ್ಲ ಹೋಗ್ತಾ ಇದ್ದೀವಿ, ಹೋಗ್ಬಿಟ್ಟು ಕೊಟ್ಟು ಆಮೇಲೆ ಬರ್ತೀವಿ. ಇಲ್ಲಿ ಬಂದು ಇವರು ಹುಟ್ಟಬನ್ನ ಸಿಂಪಲಾಗಿ ಆಚರಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಅವ್ರಿಗೆ ದೇವರು ಭಗವಂತ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಡಲಿ ಅಂತ ಚಾಮುಂಡೇಶ್ವರ ಹತ್ರ ಚೌಡೇಶ್ವರಿ ಹತ್ರ ನಾವು ಕೇಳ್ಕೊತೀವಿ. ಉಪಾಧ್ಯಕ್ಷರಾದ ಸಿ ರಾಜಣ್ಣವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಪುಷ್ಪದೇವ ಅಧ್ಯಕ್ಷರ ಕೆ ಎಸ್ ಅವರು ರಾಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾ ಇದ್ದೀನಿ. JDS ಉಪಾಧ್ಯಕ್ಷರಾದ ನಮ್ಮ ತಂದೆ ಸಮಾಧಾನರಾದಂಥ ಶ್ರೀಮಾನ್ ರಾಜಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ, ಮತ್ತೆ ಅವರು ಮುಂದೆ ಅವರಿಗೆ ಯಾವುದೇ ಒಂದು ಪಕ್ಷ ಯಾವುದೇ ಒಂದು ಸ್ಥಾನ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಒಂದು ಸ್ಥಾನ ಕೊಟ್ಟ ಸಂದರ್ಭದಲ್ಲಿ ಅವರು ನಿಭಾಯಿಸ್ತಕ್ಕಂತ ಒಂದು ಶಕ್ತಿ ಆ ದೇವರಿಗೆ ಕೊಡ್ಲಿ, ಆ ದೇವರನ್ನು ಇವರಿಗೆ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಮೊದಲನ್ನು ನನ್ನ ಪ್ರೀತಿ ಅಣ್ಣನ ಸ್ನೇಹಿತರುಗಳು, ಅಭಿಮಾನಿಗಳು, ಹಿತೈಷಿಗಳು ಬಂದಿದ್ದಾರೆ. ಸೊ ಅವರ ಕರೆಗೆ ಹೋಗ್ಬಿಟ್ಟು ನಾವು ಸ್ಮರಿಸಬೇಕಾಗಿದ್ದಂತ ಸಂದರ್ಭ. ಯಾಕೆ ಅಂತಂದ್ರೆ ದೊಡ್ಡವರೇ ಹುಟ್ಟಿದಬ್ಬ ಆಚರಣೆ ಮಾಡ್ಕೊಂಡಿಲ್ಲ ಈ ವರ್ಷ, ಹಾಗಾಗಿ ನಾವೆಲ್ಲ ಆಚರಣೆ ಮಾಡ್ಕೊಳ್ಳೋದು ಬೇಡ ಅಂತೇಳಿ ತೀರ್ಮಾನ ಮಾಡಿದ್ವಿ. ಅದರಂತೆ ಎಲ್ಲರೂ ಬಂದಿರೋದ್ರಿಂದ ಅವರೆಲ್ಲರಿಗೂ ನಾನು ಪ್ರೀತಿ ವಿಶ್ವಾಸದಿಂದ ಆಭಾರಿಯಾಗಿದ್ದೇನೆ. ಈ ಸಂದರ್ಭದಲ್ಲಿ ಭಗವಂತ ಈ ರಾಜ್ಯಕ್ಕೆ ಏನು ಹೀಗೆ ಮಳೆ ಆಗ್ತಾ ಇದೆ, ಇದುವರೆಗೂ ನಮ್ಮನೆಯವರೆಗೂ ಕುಡಿಯೋಕೆ ಏನಿರಲಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಬಹಳ ಕಷ್ಟದಲ್ಲಿದ್ವಿ. ಅಂತ ಸಂದರ್ಭದಲ್ಲಿ ಭಗವಂತ ಮಳೆಯನ್ನ ಸುರಿಸೋದ್ರ ಮುಟ್ಟಾದ್ರೆ ಇಲೆಯನ್ನ ಏನು ತಂಪು ಮಾಡಿದ್ದಾನೆ, ಕುಡಿಯೋಕೆ ನೀರೆಲ್ಲ ಸಿಗ್ತಾ ಇದೆ. ಈಗ ದನಕರುಗಳು ಮತ್ತೆ ಕಾಡು ಪ್ರಾಣಿಗಳೆಲ್ಲ ಪಶು ಪಕ್ಷಿಗಳೆಲ್ಲ ನೆಮ್ಮದಿಯಿಂದ ಇದ್ದಾವೆ. ಇದೇ ರೀತಿ ಈ ರಾಜ್ಯ ಸುಭಿಕ್ಷವಾಗಿರಲಿ ಅಂತೇಳಿ ನಮ್ಮ ಸಂದರ್ಭದಲ್ಲಿ ನಾನಾದ್ರೂ ರಾಜ್ಯದ ಜನತೆಗೆ ಒಳ್ಳೇದಾಗ್ಲಿ ಅಂತೇಳಿ, ಚಾಮುಂಡೇಶ್ವರಿ ತಾಯಿ ಎಲ್ರಿಗೂ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತೇಳಿ ನಾವು ಕೇಳ್ತೀವಿ.